ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ನೋಡೋಣ. ಅಲ್ಲಿ ಬಂದಂತವರು ಪ್ರತಿಭಟನೆಗೆ ಬಂದಿದ್ರು, ಯುದ್ಧಕ್ಕಲ್ಲ. ಕೇರಳದವರು ಮನುಷ್ಯಲ್ವಾ, ಅವರು ಪ್ರತಿಭಟಿಸಬಾರ್ದ? ಈ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಗೋಲಿಬಾರ್ನಲ್ಲಿ ಅಮಾಯಕರು ಬಲಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಇದೇ ಜನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ಕೆ ಪ್ರಯತ್ನ ಮಾಡಿದ್ದು, ಕಲ್ಲು ತೂರಿದಂಥದ್ದು, ಆ ಶಸ್ತ್ರಾಗಾರದಲ್ಲಿದ್ದಂಥ ಶಸ್ತ್ರವನ್ನ ತಗೊಂಡು ದುರುಪಯೋಗ ಮಾಡಿಕೊಳ್ಳಿಕೊಂಡಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎಲ್ಲ ಪ್ರಯತ್ನಗಳು ಫಲಿಸದೇ ಇದ್ದಾಗ ಗೋಲಿಬಾರ್ ಮಾಡಿದಂಥದ್ದು ನಡೆದಿರುವಂತ ಘಟನೆ. ನಾನು ಕುಮಾರಸ್ವಾಮಿ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ, ದಯಮಾಡಿ NRC CAA ಬಗ್ಗೆ ಮುಸ್ಲಿಂ ಬಂಧುಗಳಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅನ್ನೋದಾದರೂ ಜನರ ಮುಂದೆ ಸ್ಪಷ್ಟ ಮಾಡ್ತೀರಾ, ಜನರಿಗೆ ತಿಳಿಸ್ತೀರಾ? ನೀವು ಅನಾವಶ್ಯಕವಾಗಿ ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಗೊಂದಲ ಉಂಟು ಮಾಡುವಂತ ಪ್ರಯತ್ನ ನೀವು ಮಾಡ್ತಿದ್ದಾರೆ ಹೊರತು ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ಮನವರಿಕೆ ಮಾಡುವಂತ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಕೇವಲ ಅಲ್ಪಸಂಖ್ಯಾತನ ಓಲೈಸೋದಕ್ಕೋಸ್ಕರ ಕಾನೂನು ಉಲ್ಲಂಘಿಸಿದವ್ರನ್ನ ಬೆಂಬಲಿಸಕ್ ಹೊರಟಿದ್ದಾರೆ. 144 ಸೆಕ್ಷನ್ ಹಾಕಿದಾಗ ಅದರ ವಿರುದ್ಧ ಬೀದಿಗಳಿಯೋದು ಕ್ಷಮೆ ಅಪರಾಧ ಅನ್ನುವಂಥದ್ದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ವೇನು? ಈ ರೀತಿ ದುರುದ್ದೇಶದಿಂದ ಮಾತನಾಡ್ತಾ ಇದ್ದಾರೆ. CAA ಮತ್ತು NRC ವಿಷಯದಲ್ಲಿ ಎಲ್ಲ ವಿರೋಧ ಪಕ್ಷ ನಾಯಕರು ವ್ಯವಸ್ಥಿತವಾಗಿ ಅಲ್ಪಸಂಖ್ಯಾತನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇವರಿಬ್ಬರಲ್ಲೂ ನಾನು ಕುಮಾರಸ್ವಾಮಿ ಹತ್ರ ಸಿದ್ದರಾಮಯ್ಯ ವಿನಂತಿ ಮಾಡುವಂಥದ್ದು, CAA ಅಂದ್ರೇನು, NRC ಅಂದ್ರೇನು, ಇದರಿಂದ ಯಾವ ರೀತಿ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋದಾದ್ರೂ ಸ್ಪಷ್ಟ ಮಾಡಿ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದೆ. ಇದೇನು ಮಾತನಾಡಿದೆ, ಉದ್ದೇಶಪೂರ್ವಕವಾಗಿ ಗೊಂದಲ ಉಂಟು ಮಾಡುವಂತ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾರೆ ಎಂದು ನಾನು ಖಂಡಿಸ್ತೇನೆ. ನಾನು ಸ್ಪಷ್ಟ ಮಾಡ್ತಾ ಇದ್ದೇನೆ, ಪ್ರಧಾನಿಯವರು ಸ್ಪಷ್ಟ ಮಾಡಿದ್ದಾರೆ, CAA ಮತ್ತು NRC ಇಂದ ದೇಶದ ಯಾವುದೇ ನಾಗರಿಕನಿಗೆ ತೊಂದರೆ ಆಗೋದಿಲ್ಲ. ನಾನು ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಅನೇಕ ಮೌಲ್ಯಗಳು ಮುಸ್ಲಿಂ ಮುಖಂಡರ ಜೊತೆ ಚರ್ಚೆ ಮಾಡಿದೆ. ಯಾರೊಬ್ಬರು ಸಹ CAA ಬಗ್ಗೆ ಮತ್ತು NRC ಸಭೆಯಲ್ಲಿ ಬಗ್ಗೆ ನಾನು ಮನವರಿಕೆಯನ್ನು ಮಾಡಿದಾಗ ಇದರಿಂದ ನಮ್ಗೆ ಅನ್ಯಾಯ ಆಗುತ್ತೆ ಅಂತ ಒಬ್ಬ ಮುಸ್ಲಿಂ ಮುಖಂಡ ಹೇಳಿದ್ದ. ಸೊ ಅದರಿಂದ ನಾನು ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಅಥವಾ ಕಾನೂನು ವಿಷಯ ಗೊತ್ತಿಲ್ಲದೇನೆ ತಪ್ಪು ಗ್ರಹಿಕೆ ಮಾಡಿಕೊಂಡು ಹೋರಾಟ ಮಾಡ್ತಿರೋರಲ್ಲಿ ವಿನಂತಿ ಮಾಡ್ತೇನೆ, CAA ಮತ್ತು NRC ಕಾಂಗ್ರೆಸ್ನವರನ್ನು ಬಿಂಬಿಸಿದಾಗೆ ಇದು ಜನ ವಿರೋಧಿ ಅಲ್ಲ, ಎರಡು ರಾಷ್ಟ್ರೀಯ ವಿಷಯಗಳು ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟು ದಿನ ಇರ್ತಾರೆ ಯಡಿಯೂರಪ್ಪ ಅಧಿಕಾರದಲ್ಲಿ ನೋಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಇನ್ನು 3.5 ವರ್ಷ ನೀವು ಯಾರೇನು ಮಾಡೋಕ್ಕಾಗಲ್ಲ, ನನಗೆ ಬಹುಮತ ಇದೆ, 3.5 ವರ್ಷ ಇದ್ದೀವಿ. 3.5 ವರ್ಷ ಆದ್ಮೇಲೆ ಈಗಲೇ ನಿಮ್ಮ ಅಡ್ರೆಸ್ ಇಲ್ಲ, ಆಮೇಲೆ ಏನಾಗುತ್ತೆ ಅಂತ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು ಹೊರತು ನಮ್ಮ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ನನಗೆ ಗೊತ್ತಿಲ್ಲ. ಆಲ್ ಅಪೋಸಿಷನ್ ಟು CAA ಅಂಡ್ NRC ಹ್ಯಾವ್ ನೋ ಬೇಸ್ ಅಂಡ್ ಫಿಯರ್ಸ್ ಆನ್ ದ ಇಶ್ಯೂ ಆರ್ ಅನ್ಫೌಂಡೆಡ್.
there are misconceptions on the two acts. ಓಕೆ, ಗೋಲಿಬಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇದನ್ನ ರಾಜಕೀಯಕ್ಕೆ ಒಳಪಡಿಸುವ ಮೂಲಕವಾಗಿ ಜನರನ್ನ ತಪ್ಪು ದಾರಿಗೆ ತರ್ತಾ ಇದ್ದಾರೆ. ಈ ರೀತಿಯ ತಪ್ಪು ಗ್ರಹಿಕೆ ಒಳ್ಳೇದಲ್ಲ. ಏನೇ ಇದ್ರು ಎನ್ಆರ್ಸಿ ಮತ್ತು ಸಿಎಎ ಬಗ್ಗೆ ಸವಿವರವಾಗಿ ಜನರಿಗೆ ಮಾಹಿತಿಯನ್ನ ಕೊಡಿ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರೀತಿಯಾದಂತಹ ರಾಜಕಾರಣವನ್ನ ಮಾಡ್ತಾ ಅಮಾಯಕರನ್ನ ಬಲಿಗೆ ತರುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲೇ ಈ ರೀತಿ ಪೊಲೀಸರು ಆಕ್ಷನ್ ತೆಗೆದುಕೊಂಡದ್ದು. ಅದು ಬಿಟ್ಟರೆ ಯಾರನ್ನು ಕೂಡ ಸಾಯಿಸಬೇಕು ಅನ್ನುವಂತಹ ಹುನ್ನಾರ ಯಾರದ್ದು ಆಗಿರಲಿಲ್ಲ. ಪ್ರಧಾನಿ ಮೋದಿಯವರು ಕೂಡ ಪೌರತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಕೂಡ ಈ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದೀವಿ. ಆದರೆ ರಾಜಕೀಯ ಪಕ್ಷಗಳು ತಮಗೆ ಬೇಕಾದಂತಹ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಜನರನ್ನ ಎತ್ತಿ ಕಟ್ತಾ ಇವೆ ಅಂತ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ.